ಎಸ್ಎಸ್ ಮೀಡಿಯಾ ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ ಗ್ರಾಮೀಣ ಪ್ರತಿಭೆಗಳ ಗುರುತು ಎಸ್ಎಸ್ ಮೀಡಿಯಾ ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ ಗ್ರಾಮೀಣ ಪ್ರತಿಭೆಗಳ ಗುರುತು ಎಸ್ ವಿಶೇಷ ಕಾರ್ಯಕ್ರಮ ಬಾಲಕನ ಭಕ್ತಿಗೊಡಿದ ಮಾಯಾಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳು ಕಳೆದ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಆ ಮುಗ್ಧ ಮನಸ್ಸಿನ ಪುಟ್ಟ ಬಾಲೆಯ ಸುಂದರ ಕಂಠದ ನುಡಿಗಳನ್ನು ನೀವೆಲ್ಲ ಕೇಳಿದಿರಿ ಮುಗ್ಧ ಮನಸ್ಸಿನಿಂದ ಹಾಡುವ ಆ ಹಾಡಿನ ಹಿಂದೆ ಬಾಲಕನ ನೋವಿನ ಕಥೆಯಿದೆ ಎಂಬುದು ನಿಮಗೆಲ್ಲ ತಿಳಿದಿಲ್ಲದ ವಿಚಾರ ಹೌದು ಆ ಪುಟ್ಟ ಬಾಲಕ ಕಾರ್ತಿಕ್ ಬೆಳೆದು ಬಂದ ಕಷ್ಟದ ದಿನಗಳ ಹಿಂದೆ ನಮ್ಮ ತುಳುನಾಡಿನ ದೈವ ದೇವರುಗಳ ಕಾರಣಿಕದ ಕಲೆ ಇದೆ ಎಂಬುದು ಪೋಷಕರ ಮಾತು ಮುಗ್ಧ ಮನಸ್ಸಿನ ಪುಟ್ಟ ಬಾಲಕ ಕಾರ್ತಿಕ್ ತನಗೇನು ಅರಿಯದೆ ಆ ಗ್ರಾಮೀಣ ಸೊಬಗಿನಲ್ಲಿ ತನ್ನ ಸುಂದರ ಕಂಠದಿಂದ ಸ್ವಾಮಿ ಕೊರಗಜ್ಜ ಅಪ್ಪಿ ಮಂತ್ರದೇವತೆ ದೈವಗಳ ಹಾಡನ್ನು ಹಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಮನಸ್ಸನ್ನು ಸೆಳೆದಂತೂ ನಿಜ ಇದರ ಹಿಂದಿನ ಕಷ್ಟದ ಕಥೆಯನ್ನು ನೋಡೋಣ ಬನ್ನಿ ತಂತ್ರಜ್ಞಾನಗಳು ಮುಂದುವರಿದಿದೆ ಪಟ್ಟಣ ಪ್ರದೇಶಗಳಲ್ಲಿ ಸಂಗೀತಕ್ಕೆ ಆಧುನಿಕತೆಯ ಸ್ಪರ್ಶ ಮಿಶ್ರಿತಗೊಂಡಿದೆ ಇವೆಲ್ಲವುಗಳ ನಡುವೆ ತುಳುನಾಡಿನಲ್ಲಿ ಪ್ರಸ್ತುತ ಸಂದರ್ಭದಲ್ಲೂ ಪಾರಂಪರಿಕ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಬರುವಲ್ಲಿ ಗ್ರಾಮೀಣ ಭಾಗದ ಜನತೆ ದುಡಿಯುತ್ತಿರುವುದಂತೂ ನಿಜ ಎಸ್ ತುಳುನಾಡು ಎಂದ ಕೂಡಲೇ ಅದಕ್ಕೊಂದು ಕಲೆಯೇ ಬೇರೆ ಇರುತ್ತೆ ಅಲ್ಲವೇ ಹೌದು ಅದರ ಸೊಬಗನ್ನು ತುಳುವಿನಲ್ಲೇ ಕೇಳಿದರೆ ಅದಕ್ಕೆ ಇನ್ನಷ್ಟು ಮೆರುಗು ಅಲ್ಲವೇ ಎಸ್ ಅಭಿಲಾಷ್ ಚೌಟ ಕೊಡಿಪ್ಪಾಡಿ ಅವರ ನುಡಿಯಲ್ಲಿ ತುಳುನಾಡ ಕಲೆ ದೈವನ ನಂಬುನಿ ತುಳುವೆರ ಶಕ್ತಿ ಆರಾಧನೆ ತುಳುನಾಡ ದೈವಾರಾಧನೆ ತಾರದ ಮರಟು ಬಡಕಾಯಿಗದಂಗಿನ ಕೈಲಿಡು ತಾರೈನು ಭೂಮಿಗೆ ತಾಗಂದೆದೆತ್ತಿದು ಪೆತ್ತದ ನೈ ತಾರೈದ ಎನ್ನೆ ಪುರ್ಪ ಪೂವರಿಟು ಭೂಮಿಗೆ ಮಂಡಲ ಬರೆದು ಕೊಡಿ ಭಾರತ ಇರತಮಿತ್ತು ಪಲತ ಕನಕಡು ಶುದ್ಧದ ಹೋಮದಿದ್ದು ಪೇರು ಗಂಧ ಬೊಂಡ ಪರಿಪು ಉಗ್ಗೆಲ್ದ ನೀರುಡು ಶುದ್ಧದ ನೀರು ಮಲ್ತಿದು ಮುಗಮೂರ್ತಿ ಆಯುಧಲು ಇತ್ತಂಡ ಓಕುಳೆ ನೀರುಡು ದೆಕ್ಕಿದು ಶುದ್ಧದ ನೀರು ತಲ್ತಿದು ಶುದ್ಧದ ಹೋಮಗು ತೊರತಿದು ಮನೆ ಮಂಚ ಉಡುದಿದ್ದು ಬಡಕಾಯಿಗದಂಗಿನ ತಾರಾಯಿನ ಭೂಮಿಗೆ ತಾಗ ಬಂದೆ ತೆಪ್ಪು ಕಲೆದು ಮುಗಮೂರ್ತಿದ ಮಿತ್ತು ದರ್ತಿದು ಶುದ್ಧದ ನೀರು ತಲ್ತಿದು ಧೂಪ ಕುರಿದು ದೈವನ ನಂಬುಂಡ ದೈವದ ಶಕ್ತಿ ಪೂರ್ಣತ್ವ ದೈವಲು ಪರಿಪೂರ್ಣವಾದ ಮನೆ ಮಂಚ ಉಡು ಸ್ಥಿರ ಆಪುಂಡು ಮುಗಮೂರ್ತಿ ಜಂಡ ಬಡಕಾಯಿದಂಗಿನ ತಾರಾಯಿನಿ ಕಿರ್ಚಿಲಕ್ಕಾದು ದೇಶಾಚಾರ ಕುಲಾಚಾರದ ಕಟ್ಲೆ ಪ್ರಕಾರ ರಾಜನ್ ದೈವಲೆಗು ಜೋಡು ತಾರಾಯಿ ಮನೆ ದೈವಲೆಗು ಒಂಜಿ ತಾರಾಯಿ ಪಂದದಿದ್ದು ಮಣ್ಣ ಮುಗೈಡು ನೀರು ಕೇಪಲದ ಪುರ್ಪದಿಂಡ ಮಾಯದ ಸತ್ಯಲು ಜೋಗದ ಪೀಠಡು ನೆಲೆ ಆಪೆರು ಜೋಗದ ನುಡಿ ಬೋಡಂಡ ಪಾತ್ರಿ ಮುಖೇನ ಪತ್ತು ಸೆಡ್ದಲೆತ್ತಿಂಡ ದೈವ ಮಾಯ ಬುಡ್ದು ಜೋಗಡ ಅದು ಧೈರ್ಯದ ಬಲುವಾಸೆ ಪನ್ಪುಂಡು ಈತ್ತು ಕಾರ್ಯ ಮಲ್ಪುನಗ ಭಕ್ತಿ ನಂಬಿಕೆ ಶ್ರದ್ಧೆ ಬೊಕ್ಕ ಪೂರ್ವ ಹಿರಿಯರೇ ಸ್ಮರಣೆ ಬೋಡು ತುಳುನಾಡ ದೈವಾರಾಧನೆ ಸರಳೀಕೃತ ಪ್ರಕೃತಿದ ಪಂಚಭೂತುಲೆ ಆರಾಧನೆ ಅಂಡ ಇತ್ತಿದ ವಿಪರೀತ ಆಡಂಬರ ವ್ಯಾಪಾರಿ ಮನೋಭಾವಡು ದೈವಾರಾಧನೆದ ವಿಧಿ ನಿಯಮಲು ದೈವ ನಂಬುನ ಕಟ್ಟಿಕಟ್ಟೆ ಮಲ್ಲ ಖರ್ಚಿದ ಸಾಧ್ಯಾತಿನ ತೂನಗ ಬೇಜಾರಾಪುಂಡು ನೆಕ್ ದೈವದ ಚಾಕರಿ ಮಲ್ಪುನ ಕರ್ಮಿಲು ಬೊಕ್ಕ ದೈವಾರಾಧಕರೆ ಸಮಾನ ಹೊಣೆಗಾರರು ದೈವನು ಪ್ರತಿಷ್ಠೆ ಮಲ್ಪುನಿ ಅತ್ತು ನಂಬುನಿ ದೈವಲಿಗು ಅಭಿಷೇಕ ಅತ್ತು ತಲುಪು ನೀರದ ಶುದ್ಧ ದೈವ ಪಂಪಿನ ನಂಬಿಕೆನೆ ತುಳುವೆರೆ ಜೀವನ ತುಳುನಾಡ ದೈವಾರಾಧನೆ ತುಳುವ ಮನ್ನದ ಸತ್ವದ ಸತ್ಯದ ಆರಾಧನೆ ಜೈ ತುಳುನಾಡು ಇಂತಹ ದೈವ ದೇವರುಗಳ ಮಡಿಲು ತುಳುನಾಡಿನಲ್ಲಿ ಹುಟ್ಟಿ ಬಂದ ಈ ಪುಟ್ಟ ಕಂದನಿಗೆ 5 ವರ್ಷ ನಡೆಯಲಾಗುತ್ತಿರಲಿಲ್ಲ
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜಕ್ಕಾರು ಹೆಬ್ರಿ ನಡುವಿನ ಮೂಜೂರು ಸಮೀಪದ ನಿವಾಸಿ ಪೂವಪ್ಪ ಲೋಲಾಕ್ಷಿ ದಂಪತಿಯರಿಗೆ ಒಂದು ಹೆಣ್ಣು ಮತ್ತು ಎರಡು ಗಂಡು ಮಕ್ಕಳು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಹಾಡುಗಳನ್ನು ಹಾಡಿದಾತ ಕೊನೆಯವನಾದ ಕಾರ್ತಿಕ್. ಪ್ರಸ್ತುತ 7 ವರ್ಷ ತುಂಬಿರುವ ಕಾರ್ತಿಕ್ಗೆ 5 ವರ್ಷದವರೆಗೂ ನಡೆದಾಡಲು ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಪೋಷಕರು ಹಲವಾರು ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆ ಕೊಡಿಸಿದರೂ ಪ್ರಯತ್ನ ಫಲಿಸಲಿಲ್ಲ. ಕೊನೆಗೆ ತುಳುನಾಡಿನ ಹಲವಾರು ದೈವ ದೇವರುಗಳ ಮೊರೆ ಹೋದರೂ ಹಲವು ಕಡೆಗಳಲ್ಲಿ ಸೇವೆಯನ್ನು ಮಾಡಿಸಿ ಕಂಗಾಲಾದರು. ತುಳುನಾಡು ದೈವ ದೇವರುಗಳ ಕಾರಣಿಕ ಕ್ಷೇತ್ರ ಎಂಬುದು ಹಲವು ನಿಜ ಘಟನೆಗಳು ನಿದರ್ಶನಗಳು ನಿಮ್ಮ ಕಣ್ಣ ಮುಂದೆ ಇದೆ ಅಲ್ಲವೇ? ಹೌದು, ಈ ಬಾಲಕ ಕಳೆದ 2 ವರ್ಷಗಳಿಂದ ನಡೆದಾಡಲು ಪ್ರಾರಂಭಿಸಿದ್ದಾನೆ. ಇವೆಲ್ಲವನ್ನು ಗಮನಿಸಿದಾಗ ಎಲ್ಲ ದೈವ ದೇವರುಗಳ ಆಶೀರ್ವಾದ ಅನ್ನುತ್ತಾರೆ ಕಾರ್ತಿಕ್ ಪೋಷಕರು. ಸ್ವಾಮಿ ಸುಬ್ರಹ್ಮಣ್ಯ, ಮಂತ್ರ ದೇವತೆ, ಕೊರಗಜ್ಜನ ಕೃಪೆ. ಹೌದು, ಪೋಷಕರು ಹೇಳುವ ಪ್ರಕಾರ ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆ ಹರಕೆ ಹೊತ್ತು, ಜೊತೆಗೆ ಈತ ಕೊರಗಜ್ಜನ ಮೇಲೆ ಅಪಾರವಾದ ದೈವ ಭಕ್ತಿ ಹೊಂದಿದ್ದು ಕೊರಗಜ್ಜನ ಹಾಡುಗಳನ್ನು ಬಾಯಿ ಪಾಠ ಮಾಡಿ ಸದಾ ಮುಗ್ಧ ಮನಸ್ಸಿನಿಂದ ಹಾಡುತ್ತಿರುತ್ತಾನೆ ಎನ್ನುತ್ತಾರೆ ಮನೆಯವರು. ಜೊತೆಗೆ ಮಂತ್ರ ದೇವತೆಯ ಭಕ್ತಿಯ ಹಾಡುಗಳನ್ನು ಹಾಡುತ್ತಿರುತ್ತಾನೆ. ಕಾಕತಾಳೀಯವೆಂಬಂತೆ ಕೊರಗಜ್ಜನ ಕೃಪೆ ಇವನ ಮೇಲಿದೆ ಎಂದು ಮನೆಯವರು ಹೇಳುತ್ತಾರೆ. ಆದ್ದರಿಂದಲೇ ಆತ ನಡೆಯುವಂತಾಗಿದೆ, ಹಾಡುಗಳನ್ನು ಹಾಡುವಂತಾಗಿದೆ ಎಂಬುದು ಅವರ ನಂಬಿಕೆ. ಮಲ್ಲಿಗೆ ಐತೋದರ ಕಣ್ಣಿಗೆ ತೋಜಿಯರ ಉದರದ ಗುಡಿಯದಿತು ನಿನ್ನ ಗರ್ಗರ ಕಪ್ಪು ಕಾಲಿಮೆಗು ಸಿರಿ ಬಲ್ಪು ಇರೇ ಪೊದ ನಿನ್ಪುನ ತರೆ ಪತ್ತಿ ಜೈ ದಿನ ಜಡೆ ಒಂಜಿ ಸತ್ಯ ಗುಣಿರಲಾಂದು ಭೂಮಿ ಹೊರದೊಲ ಧರ್ಮನು ಕಾಪು ನಾವು ಧರ್ಮ ದೇವತೆ ತುಳುನರ ಪಾಲು ಗಾಯ ಮಂತ್ರ ದೇವತೆ ಧರ್ಮನು ಕಾಪು ನಾವು ಧರ್ಮ ದೇವತೆ ತುಳುನರ ಪಾಲು ಗಾಯ ಮಂತ್ರ ದೇವತೆ ನಡೆಸಾರಿದೆ ದನಿಯಾನಗ ಕೈನ ಪತದೆಯೇ ಕಾಪುಲ ನಡೆಸಾಡಿದೆ ದನಿಯಾನಗ ಕೈನ ಪತದು ಈಯ ಕಾಪುಲ ಮಾಯ ದನಿರಲು ನರಮಾಣಿ ನವಿರೇ ನ ಮಾಯ ದನಿರಲು ನರಮಾಣಿ ನವಿರೇ ಕಸುದಾ ನಡೆತು ಉಂಜಾಯಿ ದುಂಡು ಪಗಡಿ ಪಾರಾದು ತಗು ತಗಿನ ಒಂದಾಯನ ಮೆನ್ಪುನ ತರೆ ಪತ್ತಿ ಜೈ ದಿನ ಜಡೆ ಒಂಜಿ ಸತ್ಯಗು ನಿರಲಾಂದು ಭೂಮಿ ಉದ್ದೊಲ ಧರ್ಮನು ಕಾಪು ನಾವು ಧರ್ಮ ದೇವತೆ ತುಳುಗರೆ ಪಾಲು ಗಾಯ ಮಂತ್ರ ದೇವತೆ ಧರ್ಮನು ಕಾಪು ನಾವು ಧರ್ಮ ದೇವತೆ ತುಳುವರೆ ಪಾಲು ಗಾಯ ಮಂತ್ರ ದೇವತೆ ನಡೆಸಾಡಿದೆ ದನಿಯಾನಗ ಕೈನ ಪತದು ಈಯ ಕಾಪುರ ನಡೆಸಾಡಿದೆ ದನಿಯಾನಗ ಕೈನ ಪತದು ಈಯ ಕಾಪುರ ಪರಿಸ್ಥಿತಿಯಲ್ಲಿ ಮಗನ ಹಾಡಿನ ಮೂಲಕ ಮನೆಯಲ್ಲಿ ಕೊಂಚ ಸಂತಸದ ವಾತಾವರಣ ತುಂಬಿದರೂ ಕಾರ್ತಿಕ್ ಕುಟುಂಬ ತೀವ್ರ ಬಡತನದಲ್ಲಿದ್ದು ಈತನ ಅಣ್ಣ ಹಾಗೂ ತಂದೆಯ ಕೂಲಿ ಕೆಲಸದಿಂದ ಬಂದ ಹಣದಲ್ಲಿ ಜೀವನ ನಿರ್ವಹಣೆ ಸಾಗುತ್ತಿದೆ.
ಈಗಾಗಲೇ ಕಾರ್ತಿಕ್ನ ಆರೋಗ್ಯ ಸುಧಾರಣೆಗಾಗಿ ಕುಟುಂಬ ತುಂಬಾ ಸಾಲ ಮಾಡಿದ್ದು ದೈನಂದಿನ ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿದೆ. ಮುಖ್ಯವಾಗಿ ಈ ಕುಟುಂಬಕ್ಕೆ ಸರಕಾರ ಹಾಗೂ ಸಂಘ ಸಂಸ್ಥೆಗಳ ಸಹಾಯ ಹಸ್ತದ ಜೊತೆಗೆ ಕಾರ್ತಿಕ್ ವಿದ್ಯಾಭ್ಯಾಸಕ್ಕೆ ಪೂರಕ ಸೌಲಭ್ಯ ಒದಗಿಸಿ ತನ್ನ ಸಂಗೀತಕ್ಕೆ ಪ್ರೋತ್ಸಾಹಿಸಿದಲ್ಲಿ ಈತನ ಕುಟುಂಬ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವ ಮೂಲಕ ತನ್ನ ಪ್ರತಿಭೆಯನ್ನು ಬೆಳೆಸಿ ಮುಂದೆ ದೊಡ್ಡ ಮಟ್ಟದಲ್ಲಿ ಅನಾವರಣಗೊಳಿಸಲು ಸಹಾಯಕವಾಗಲಿದೆ. ಈಗಾಗಲೇ ಕೆಲವು ಸಂಘ ಸಂಸ್ಥೆಗಳು ಕಾರ್ತಿಕ್ನನ್ನು ಗುರುತಿಸಿ ವಿದ್ಯಾಭ್ಯಾಸದ ಭರವಸೆ ನೀಡಿದ್ದಾರೆ ಅನ್ನುವ ಮಾಹಿತಿಯೂ ಇದೆ. ಇವರ ಬಡತನ ನೀಗಿಸಿ ಬಾಲಕನಿಗೆ ಸಹಾಯ ಮಾಡಲು ಬಯಸುವವರು ಮೊಬೈಲ್ ಸಂಖ್ಯೆ 7022145910ಗೆ ಸಂಪರ್ಕಿಸಬಹುದು. ಎಸ್ಎಸ್ ಮೀಡಿಯಾ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ಗುರಿಯನ್ನು ಹೊಂದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ ಪ್ರತಿಭೆಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುವಂತಾಗಬೇಕಿದೆ. ಈ ಬಾಲ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಲ್ಲಿ ಮುಂದೆ ದೊಡ್ಡ ಸಾಧನೆಯನ್ನು ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಮುಗ್ಧ ಮನಸ್ಸಿನಿಂದ ಹಾಡಿ ಸದ್ದು ಮಾಡಿರುವ ಕಾರ್ತಿಕ್ ವಿದ್ಯಾಭ್ಯಾಸ ಹಾಗೂ ಗಾಯನದ ಮೂಲಕ ಹೆಚ್ಚಿನ ಸಾಧನೆ ಮಾಡಿ ಉನ್ನತ ಶಿಖರವನ್ನು ಏರಲಿ. ಆ ಭಗವಂತ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಕೊರಗಜ್ಜ ಅಪ್ಪೆ ಮಂತ್ರದೇವತೆಯ ಶುಭಾಶೀರ್ವಾದ ಈ ಬಾಲ ಪ್ರತಿಭೆಯ ಮೇಲಿರಲಿ ಎನ್ನುವುದು ಎಸ್ಎಸ್ ಮೀಡಿಯಾದ ಆಶಯ. ಮುಂದೆ ಇನ್ನೊಂದು ಹೊಸ ಪ್ರತಿಭೆಯೊಂದಿಗೆ ಮತ್ತೆ ಬರಲಿದ್ದೇವೆ. ಧನ್ಯವಾದಗಳು.